ನನ್ನ 6ನೇ ಚಿತ್ರ, ಮಹತ್ವದ ಚಿತ್ರ ಬೆಟ್ಟದ ಜೀವ. ತುತ್ತೂರಿ ಚಿತ್ರವನ್ನು ಜೈಮಾಲ್ ಅವರು ನಿರ್ಮಾಣ ಮಾಡಿದ್ರೆ ನನ್ನ 5ನೇ ಚಿತ್ರ ವಿಮುಕ್ತಿಯನ್ನು ಮತ್ತೆ ಅದೇ ಸಹಕಾರಿ ತತ್ವದಲ್ಲಿ ಮಾಡಿದ್ವಿ. ಪ್ರಾಯಶಃ ಭಾರತದ ಮಟ್ಟಿಗೆ ಸುಮಾರು 4 ಚಿತ್ರಗಳು ಸಹಕಾರಿ ತತ್ವದಲ್ಲಿ ತಯಾರಾಗಿರೋದು ಒಂದು ದಾಖಲೆ ಅಂತ ನಾನಂತೂ ಭಾವಿಸ್ತೀನಿ. ಪ್ರಾಯಶಃ ಯಾರೂ ಈ ರೀತಿಯ ಒಂದು ತಂಡವನ್ನು ಕಟ್ಕೊಂಡು ಈ ಥರ ಚಳುವಳಿ ಅಂತಲೇ ಕರಿಬೋದು, ಒಂದು ಸಹಕಾರಿ ತತ್ವ ಚಳುವಳಿ ಅಂತ ಹೇಳ್ಬೋದು. ಆ ಕ್ರಮದಲ್ಲಿ ಈ ರೀತಿ ಚಿತ್ರಗಳನ್ನ ಮಾಡ್ತಾ ಬಂದಿಲ್ಲ. 4 ಚಿತ್ರಗಳನ್ನ ಮಾಡೋದಕ್ಕೆ ನನ್ನ ಮಿತ್ರರೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ರಿಗೂ ನಾನು ಯಾವತ್ತಿಗೂ ಕೃತಜ್ಞನಾಗಿರ್ತೀನಿ. ಹಾಗೆ ವಿಮುಕ್ತಿ ನಂತರ ನನಗೆ ಬಸಂತ್ ಕುಮಾರ್ ಪಾಟೀಲ್ರು ಯಾವಾಗಲೂ ಒಂದು ಚಿತ್ರ ಮಾಡಿಕೊಡಿ ಅಂತ ಭಾಳ 2005 ತುತ್ತೂರಿ ಮಾಡುವಾಗಲೇ ಅವ್ರು ಕರೆದಿದ್ದರು ನನ್ನನ್ನು, ಅವರು ಕೇಳಿದರು. ಸೊ ಹಾಗಾಗಿ ಬೆಟ್ಟದ ಜೀವ ಕೂಡ ಸ್ವಲ್ಪ ಹೆಚ್ಚಿನ ಬಜೆಟನ್ನು ಕೇಳಿದ್ರಿಂದ ನಾನು ಅವ್ರಿಗೆ ಆ ಕಥೆಯನ್ನು ಹೇಳಿದೆ. ಅವ್ರು ನನಗೆ ಕಥೆಯೆಲ್ಲ ಹೇಳಿಬಿಡಿ, ನೀವು ಸಿನಿಮಾ ಮಾಡಿದ್ರೆ ನಾನು ನಿಮ್ಮನ್ನು ನಂಬ್ತೀನಿ, ಸಿನಿಮಾ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲ, ಇದು ಶಿವರಾಮ್ ಕಾರಂತರ ಬೆಟ್ಟದ ಜೀವ ಅಂತ ಅತ್ಯುತ್ತಮವಾದ ಕೃತಿ, ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮಾಡಿ ನಿಮ್ಗೆ ಅನಿಸಿದ್ರೆ ಚಿತ್ರ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದರು. ಹಾಗಾಗಿ ಅವರ ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಬೆಟ್ಟದ ಜೀವ. ನನಗೆ ಮುನ್ನುಡಿ, ಅತಿಥಿ, ಬೇರು, ತುತ್ತೂರಿ, ವಿಮುಕ್ತಿ ಮಾಡಿದ ನಂತರ ಸಾಹಿತ್ಯ ಕೃತಿಯನ್ನು ಆಧರಿಸಿ ಒಂದು ಚಿತ್ರ ಮಾಡಬೇಕು ಅಂತ ಅನಿಸಿತ್ತು. ಯಾಕೆಂದರೆ ಮುನ್ನುಡಿ ನಂತರ ಉಳಿದೆಲ್ಲ ವಸ್ತುಗಳು, ಕೆಲವನ್ನು ಪ್ರಹ್ಲಾದ್ ಕಥಾವಸ್ತು ಮತ್ತು ವಿಮುಕ್ತಿಯನ್ನು ನಾನೇ ಬರ್ಕೊಂಡಂತಹ ವಸ್ತುವಾಗಿತ್ತು. ಹಾಗಾಗಿ ಒಂದು ಸಾಹಿತ್ಯ ಕೃತಿಯನ್ನು ಆಧರಿಸಿ ಚಿತ್ರ ಮಾಡಬೇಕು ಅಂತ ಅನಿಸಿದಾಗ ಬೆಟ್ಟದ ಜೀವ ಕಣ್ಮಂದು ಬಂತು. ಬೆಟ್ಟದ ಜೀವಕ್ಕೆ ಕಾರಣರಾದಂಥವ್ರು ನರಹರರ ಅಂತ ಒಬ್ಬರಿದ್ದರು, ಸುಚಿತ್ರವನ್ನು ಕಟ್ಟಿ ಬೆಳೆಸಿದಂಥವ್ರು. ಅವರು ಪದೇ ಪದೇ ನನಗೆ ಸಿಕ್ಕಾಗ ಬೆಟ್ಟದ ಜೀವದ ಬಗ್ಗೆ ಹೇಳರು, ಒಂದು ಅದ್ಭುತವಾದಂಥ ಕೃತಿ ಮಾಡಿ ಅಂತ. ಹಾಗೆ ನೋಡಿದ್ರೆ ಬೆಟ್ಟದ ಜೀವ ನಾನು ಭಾಳ ವಿದ್ಯಾರ್ಥಿ ದೆಸೆಯಲ್ಲೇ ಓದಿದ್ದೆ, ಏನು ತುಂಬ ಮಹತ್ವವಾದ ಕೃತಿ ಅಂತ ನನಗೇನು ಅನಿಸಿರಲಿಲ್ಲ. ಯಾಕೆ ವಿಮರ್ಶಕರು ಮತ್ತು ಯಾ ಸಾಹಿತ್ಯ ವಲಯ ಅದನ್ನು ಅತ್ಯುತ್ತಮವಾದ ಕೃತಿ ಅಂತ ಗುರುತಿಸುತ್ತೆ ಅಂತ ನನಗೆ ಅದ್ರ ಬಗ್ಗೆ ಒಂದು ಗೊಂದಲಗಳಿತ್ತು. ಆನಂತರ ನಾಗಾಭರಣವ್ರ ಹತ್ರ ಕೆಲಸ ಮಾಡಬೇಕಾದ್ರೆ ಕೂಡ ಅವರು ಒಂದು ಸಂದರ್ಭದಲ್ಲಿ ಬೆಟ್ಟದ ಜೀವನ ದೃಶ್ಯಕ್ಕೆ ಅಳವಡಿಸೋದಕ್ಕೆ ಅಂತ ಹೊರಟಿದ್ರು. ಆ ಟೈಮ್ನಲ್ಲೂ ನಾನು ಅದನ್ನು ಓದಿದ್ದೆ, ಆಗಲೂ ನನಗೇನು ತುಂಬ ಮಹತ್ವದ ಕೃತಿ ಅಂತ ಅನಿಸಿರಲಿಲ್ಲ. ಆನಂತರ ನನಗೆ ತುತ್ತೂರಿ ಮಾಡೋಕ್ಕೆ ಮುಂಚೆನೇ ಒಮ್ಮೆ ಇವರು ಪ್ರಸ್ತಾಪವನ್ನು ಇಟ್ಟಾಗ ಬೆಟ್ಟದ ಜೀವನ ಆವಾಗ ಮತ್ತೆ ನಾನು ತನ್ನ ಇಬ್ಬರು ಓದಿದ್ವಿ, ಇಬ್ಬರಿಗೂ ಅದ್ರ ಬಗ್ಗೆ ತುಂಬ ಮಹತ್ವ ಅಂತ ಅನ್ನಿಸ್ತಿಲ್ಲ. ಮತ್ತು ಪದೇ ಪದೇ ಅವರು ಹೇಳ್ತಾ ಇದ್ದಾಗ ಬಹುಶಃ ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ಯಾಕೆ ಅದನ್ನು ಪ್ರಯತ್ನ ಪಡಬಾರ್ದು ಅಂತ ಅದಕ್ಕೆ ಸಂಬಂಧಪಟ್ಟಂಥ ವಿಮರ್ಶೆಗಳನ್ನೆಲ್ಲ ಓದೋಕ್ಕೆ ಪ್ರಾರಂಭ ಮಾಡಿದ್ವಿ. ಆ ವಿಮರ್ಶೆಗಳನ್ನೆಲ್ಲ ಓದೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನಗೆ ಎಲ್ಲರ ದೃಷ್ಟಿಕೋನವನ್ನು ನೋಡ್ತಾ ನೋಡ್ತಾ ಅವರು ಗುರುತಿಸಿದ್ದು ಅದರ ಅಂತರಾಳ, ಅಂತರಂಗ, ಸಬ್ಟೆಕ್ಸ್ಟ್ ಅಂತ ನಾವೇನು ಹೇಳ್ತೀವಲ್ಲ, ಅವೆಲ್ಲ ಗೊತ್ತಾದಮೇಲೆ ಇದನ್ನು ಹಿಡಿದಿಡಬಹುದು ಅಂತ ಅನಿಸಿ ಆಗ ಮಾಲಿನಿ ಮಲ್ಲಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಬೆಟ್ಟದ ಜೀವ ಮಾಡೋದಕ್ಕೆ ಬೆಟ್ಟದ ಜೀವ ಚಿತ್ರಕಥೆಯನ್ನು ಬರ್ಕೊಂಡ್ವಿ. ಚಿತ್ರಕಥೆ ಬರ್ಕೊಂಡ್ವಿ, ಬರ್ಕೊಂಡ್ಮೇಲೆ ಅದಕ್ಕೆ ಸೂಕ್ತವಾದಂತಹ ಪರಿಸರವನ್ನು ಹುಡುಕಬೇಕಾಗಿತ್ತು. ಕಾರಂತರು ಹೇಳ್ತಾರೆ, ಅದು ಅವರು ಕುಕ್ಕೆಗೆ ಬಂದಾಗ ಒಂದು ರಾತ್ರಿಯಲ್ಲಿ ಉಳಿಯ ಸಂದರ್ಭ ಬಂತಂತೆ, ಅನಾರೋಗ್ಯದಿಂದ ಉಳಿಬೇಕಾಗಿ ಬಂತಂತೆ. ಅಂದರೆ 1930ರ ದಶಕದ ಮಾತನ್ನು ನಾನು ಹೇಳ್ತಾ ಇರೋದು. ಅಲ್ಲಿದ್ದಂಥ ಧರ್ಮಾಧಿಕಾರಿಯೊಬ್ಬರು ಇವ್ರಿಗೆ ನಿಮಗಿಲ್ಲಿ ಸೌಲಭ್ಯಗಳು ಸಿಗಲ್ಲ, ನಮ್ಮ ಮನೆ ಹತ್ತಿರದಲ್ಲಿದೆ ಕಟ್ರ ಅಂತ, ಬನ್ನಿ ಹೋಗೋಣ ಅಂತ ಕರ್ಕೊಂಡೋದ್ರಂತೆ. ಅವರು ಗೋವಿಂದಯ್ಯ ಅಂತ ಅವರ ಹೆಸರು, ಕಟ್ರ ಗೋವಿಂದಯ್ಯ ಅಂತ. ಕಟ್ರ ಕರ್ಕೊಂಡೋಗಿ ಒಂದು 7-8 ಕಿಲೋಮೀಟರ್ ದೂರದ ಊರದು, ಪುಟ್ಟ ಊರು. ಅಲ್ಲಿ ಕರ್ಕೊಂಡೋಗಿ ಒಂದು ವಾರ ಇವ್ರನ್ನ ಶುಶ್ರೂಷೆ ಮಾಡಿ ಆರೈಕೆ ಮಾಡಿ ಇವರ ಆರೋಗ್ಯ ಸರಿ ಮಾಡಿದ್ಮೇಲೆ ಅಲ್ಲಿಂದ ಹೊರಟ್ರಂತೆ. ಆಗ ಅಲ್ಲಿದ್ದಂಥ ಅವಧಿಯಲ್ಲಿ ಶಿವರಾಮ್ ಕಾರಂತರು ಗೋವಿಂದಯ್ಯನವರ ಬದುಕು, ಅವರ ಸಾಹಸ ಪ್ರವೃತ್ತಿ, ಆ ಪರಿಸರ ಎಲ್ಲವನ್ನು ನೋಡಿದಾಗ ಇವರಿಗೆ ಮನುಷ್ಯನಲ್ಲಿ ಎಂಥ ಸಾಹಸ ಪ್ರವೃತ್ತಿ ಇದೆ ಅಂತ ಅನಿಸಿ ಇದರ ಕುರಿತು ಒಂದು ಬರೀಬೇಕು ಅಂತ ಅನಿಸಿತ್ತಂತೆ. ಅವರು ನಿಜ ಜೀವನದಲ್ಲಿ ಹೀಗೆ ಪಾತ್ರಗಳನ್ನ ನೋಡ್ತಾ ನೋಡ್ತಾ ಅದನ್ನು ದಾಖಲಿಸ್ಕೋತಾರೆ ಮನಸ್ಸಿನಲ್ಲಿ. ಯಾವುದೋ ಸಂದರ್ಭದಲ್ಲಿ ಒಂದು ಕಥಾವಸ್ತುವನ್ನು ಹರಕೊಂಡು ಪಾತ್ರಗಳನ್ನ ಅಲ್ಲಿಂದ ಇಲ್ಲಿಗೆ ತಂದು ಕೂಡಿಸಿ ಒಂದು ಕೃತಿಯನ್ನಾಗಿ ಆಗಿಸ್ತಾರೆ. ಬೆಟ್ಟದ ಜೀವ ಕೂಡ ಗೋವಿಂದಯ್ಯನ ಅಲ್ಲಿ ನೋಡಿದರೆ ಅಲ್ಲಿ ಬರುವಂಥ ಇತರ ಪಾತ್ರಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ರಂತೆ. ಸೊ ಒಮ್ಮೆ ಇದನ್ನು ಹೌದು ಕಾದಂಬರಿ ಆಗಿಸ್ಬೋದು ಅಂತಂದ್ಬಿಟ್ಟು ಮಡಿಕೇರಿಯಲ್ಲಿ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು ಹೊರಟ್ರಂಥವ್ರು. ಅಲ್ಲಿ ಅವರೊಬ್ಬ ಮಂಜುನಾಥೆ ಅಂತ ಅವರು ಮಿತ್ರರೊಬ್ಬರು ಇದ್ದಾರಂತೆ. ಮಡಿಕೇರಿಗೆ ಹೋಗೋ ಹಾದಿಯಲ್ಲಿ ಬಸ್ನಲ್ಲಿ ಹೊರಟ್ರಂಥವ್ರು. ಬಸ್ನಲ್ಲಿ ಹೋಗ್ತಾ ಇದ್ದಾಗ ಬಸ್ ಕೆಟ್ಟೋಯ್ತಂತೆ.
ಮಡಿಕೇರಿ ಇನ್ನೂ ಒಂದು 3-4 ಕಿಲೋಮೀಟರ್ ದೂರದಲ್ಲಿತ್ತಂತೆ. ಇವರು ಇಳಿದ್ರಂತೆ ಅಲ್ಲಿ. ಇಳಿದು ಸ್ವಲ್ಪ ಹೊತ್ತು ಕಾದ್ಮೇಲೂ ಬಸ್ ರಿಪೇರಿ ಆಗಿಲ್ಲ. ಆಮೇಲೆ ಡ್ರೈವರ್ನ ಕೇಳಿದ್ದಕ್ಕೆ ಆತ ಇನ್ನೂ ಸ್ವಲ್ಪ ಕೆಲಕಾಲ ಆಗುತ್ತೆ ಅಂತ ಹೇಳಿದಂತೆ. ಆವಾಗ ಅವರು 3-4 ಕಿಲೋಮೀಟ್ರ್ ಇದೆಯಲ್ಲ, ನಡ್ಕೊಂಡೇ ಹೋಗೋಣ ಅಂತ ನಡ್ಕೊಂಡು ಹೊರಟ್ರಂತೆ. ಮಡಿಕೇರಿ ಹತ್ತಿರ ಹೋದಾಗ ನೀವೆಲ್ಲರೂ ಪ್ರಾಯಶಃ ನೋಡಿದರೆ ಅದ್ಭುತವಾದಂಥ ರಮ್ಯವಾದ ವಾತಾವರಣ, ಬೆಟ್ಟ ಗುಡ್ಡಗಳು, ಕಣಿವೆಗಳು, ಹಸಿರು, ಈ ಎಲ್ಲ ಸಾಲು ತುಂಬ ಅದ್ಭುತವಾಗಿರ್ತದ್ದು ಪ್ರಕೃತಿ ಸೌಂದರ್ಯ. ಇವರು ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಉನ್ನತವಾದ ಬೆಟ್ಟವನ್ನು ನೋಡಿದ್ರಂತೆ. ಆಗ ಇವ್ರಿಗೆ ತಕ್ಷಣ ಬೆಟ್ಟದ ಜೀವ ಅಂತ ಶೀರ್ಷಿಕೆ ಹೊಳಿತು. ಮನುಷ್ಯ ಕೂಡ ಬೆಟ್ಟದ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯನಾ, ಅವನು ಉನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯನಾ, ಈ ವಿಚಾರಗಳೆಲ್ಲ ಹೊಳಿತು ನನಗೆ ಅಲ್ಲಿ ಅಂತ ಹೇಳ್ತಿರೋರು. ಆಮೇಲೆ 15 ದಿವಸಗಳ ಕಾಲ ಅಲ್ಲಿ ಕೂತು ಬೆಟ್ಟದ ಜೀವನ ಸಂಪೂರ್ಣ ಮುಗಿಸಿ ಹೋದದ್ದು 1934 ಇಸ್ವಿಯಲ್ಲಿ ಇದು ಪ್ರಕಟವಾದದ್ದು ಅಂತ ನನ್ನ ನೆನಪು. ನನಗೊಂದು ಅಳುಕಿತ್ತು, ಇಷ್ಟು ಮಹತ್ವವಾದ ಕೃತಿ, ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಇದು ಪಠ್ಯವಾಗಿದೆ, ಸಾಕಷ್ಟು ಜನ ಓದಿದ್ದಾರೆ, ಅಭಿಮಾನಿ ವರ್ಗ ಇದೆ. ನಾನು ಇದನ್ನೆಲ್ಲಾದರೂ ದೃಶ್ಯಕ್ಕೆ ಅಳವಡಿಸೋ ಹಂತದಲ್ಲಿ ತೊಂದರೆಗಳಾದರೆ, ತೊಡಕುಗಳಾದರೆ ನಾನು ತುಂಬ ಟೀಕೆಗಳನ್ನು, ವಿಮರ್ಶೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋವಂಥ ಎಚ್ಚರಿಕೆ ಕೂಡ ಇತ್ತು ನನಗೆ. ಆದರೂ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ನಾನು ಮಾಡಿಕೊಳ್ಳಬೇಕಾಯಿತು. ಒಂದು ಸಾಹಿತ್ಯ ಕೃತಿಯನ್ನು ದೃಶ್ಯ ಮಾಧ್ಯಮಕ್ಕೆ ತರಬೇಕಾದ್ರೆ ನೇರವಾಗಿ ತರೋದು ಸಾಧ್ಯ ಆಗಲ್ಲ, ಅದು ಮಾರ್ಪಾಡುಗಳಾಗಲೇಬೇಕಾಗುತ್ತೆ. ಆ ಮಾರ್ಪಾಡುಗಳಿಗೆ ಮಾಲಿನಿ ಮಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ದರಿಂದ ಅಂಥ ಮಾರ್ಪಾಟುಗಳೊಂದಿಗೆ ಬೆಟ್ಟದ ಜೀವನ ತೆರೆಗೆ ತಂದ್ವಿ. ಇದರ ಬ್ಯೂಟಿ ಏನು ಅಂತಂದರೆ ಪ್ರಕೃತಿ ಮತ್ತು ಮನುಷ್ಯ ಅವರಿಬ್ಬರ ಸಂಬಂಧವನ್ನು ಹೇಳುವಂಥದ್ದು, ಜೊತೆಗೆ ಒಂದು ಗ್ರಾಮ್ಯ ಜೀವನ ಮತ್ತು ನಗರದ ಜೀವನ, ಎರಡು ಮೌಲ್ಯಗಳ ತಾಕಲಾಟ. ದನಿ, ಓ ದನಿ, ಸ್ವಾಮಿ ಇಲ್ಲೇ ಇರಿ, ಬಂದೆ. ದನಿ, ಓ ದನಿ, ಯಾರು? ನಾನು ದನಿ. ದೇರಣ್ಣನ? ಹ್ಞೂ ಅಯ್ಯ. ಏನು ಈ ಹೊತ್ತಿನಲ್ಲಿ ಬಂದದ್ದು? ಏನಿಲ್ಲ ದನಿ, ಇವರು ಪರ ಊರ್ನವರು ದಾರಿ ತಪ್ಪಿ ಕಾಡಲ್ಲಿ ಸಿಕ್ಕಿದ್ರು, ಇಲ್ಲಿಗೆ ಕರ್ಕೊಂಡು ಬಂದೆ. ಒಳ್ಳೆಯದಾಯ್ತು, ನಮಸ್ಕಾರ, ಬನ್ನಿ. ನಾನು ಒಂದ್ಸಲ ಅವನ ಪ್ರಶ್ನೆ ಕೇಳಿದೆ, ನಿಮ್ಮ ಕಾದಂಬರಿ ಇರತಕ್ಕ ಎಲ್ಲವೂ ಸಿದ್ಧ ಆಗಿರುತ್ತೋ ಅಥವಾ ಆಮೇಲೆ ಏನಾದರೂ ಬರುತ್ತೋ ಅಂತ. ನನ್ನ ಕಾದಂಬರಿಗಳಿಗೆಲ್ಲ ಸಿದ್ಧ ಆಗಿರುತ್ತೆ, ನಾನು ಕೂತ್ಕೊಂಡು ಬರಿಬೇಕು ಅಷ್ಟೇ, ಏನಿಲ್ಲ. ಬರೀತಾ ಹೋದಾಗ ನಾಟಕದಲ್ಲಿ ಪಾತ್ರಗಳು ಬಂದ್ಬಿಡತ್ವೆ, ಅದು ಬರೆದಾಕ್ಬಿಡ್ತೀನಿ. 4 ಪಾತ್ರಗಳು ಪ್ರಮುಖವಾಗಿ ಗೋಪಾಲಯ್ಯ, ಶಂಕರಿ, ಗಂಡ ಹೆಂಡತಿ, ನಿಜವಾದ ದಾಂಪತ್ಯ ಜೀವನ ಅಂತಂದರೆ ಹೀಗಿರಬೇಕಪ್ಪ ಅಂತ ನೋಡಿ ಆ ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಿರುವಂತಹ ಬದುಕು ಅವರದ್ದು. ಅವರ ಆದರ್ಶದಂತೆ ನಡೀತಾ ಇರುವಂಥ ಇನ್ನೊಂದು ಕುಟುಂಬ ನಾರಾಯಣ ಮತ್ತು ಲಕ್ಷ್ಮಿ, ಅವ್ರ ಕೈ ಕೆಳ ಕೆಲಸ ಮಾಡ್ಕೊಂಡು ಕೃಷಿ ಮಾಡ್ಕೊಂಡಿರುವಂಥವ್ರು. ಲಕ್ಷ್ಮಿ, ಪಂಜುರಲ್ಲಿ ಕೋಲ ಉಂಟಂತೆ, ಮಾವಯ್ಯ ನಿನ್ನನ್ನು ಮಕ್ಕಳನ್ನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ, ಹೋಗುವ. ಬಟ್ಯ ನಡಿ, ಬಾಳೆಲೆ ಕೊಡ್ತೇನೆ. ಇಲ್ಲಿ ಶಿವರಾಮು ಅನ್ನುವಂಥ ಒಂದು ಪಾತ್ರ ಈ ಪ್ರವೇಶ ಪಡೆಯೋದ್ರ ಮೂಲಕ ಒಂದು ಯಾವುದೋ ಒಂದು ಸ್ಪೇಸಿಗೆ ಬರುತ್ತಾ, ಸ್ಪೇಸಿಗೆ ಬಂದ ಮೇಲೆ ಇಲ್ಲಿರುವಂಥ ಸುತ್ತಲಿನ ಪಾತ್ರಗಳು ಇನ್ನಷ್ಟು ಆ ಸ್ಪೇಸನ್ನು ದೊಡ್ಡದು ಮಾಡ್ತಾ ಹೋಗ್ತದೆ. ಶಂಕ್ರೆ, ಶಂಕ್ರೆ, ನಿನ್ನ ಧ್ಯಾನ ಎಲ್ಲಿ ಉಂಟು? ಬಡಿಸು. ಸಾಕಮ್ಮ, ಸಾಕು. ನಿನಗೆ ನಮ್ಮ ಮಾಣಿಯದೇ ಪ್ರಾಯ, ನೀನು ಒಂದಿದ್ದಕ್ಕೆ ಬೇಸರ ಮಾಡ್ಕೊಳ್ಳಿಲ್ಲ ತಾನೆ? ಸಾರು, ನಮ್ಮ ಶಂಭುಗೂ ಇವಂದೇ ಬಣ್ಣ ಕಾಣ್ದ. ಒಂದು ಕಥನವನ್ನ, ಒಂದು ಕಾದಂಬರಿಯನ್ನ ಸಿನಿಮಾ ಹಾಕ್ಸೋದಿದೆಯಲ್ಲ, ಅದು ಬಹಳ ಕಠಿಣವಾದ ಕೆಲಸವೇ ಅಂತ ಅನ್ಸುತ್ತೆ. ಸಿನಿಮಾ ಬಟ್ಟೆ ಬೇರೆ, ಕಾದಂಬರಿ ಬೇರೆ ಆಗಿರುತ್ತೆ. ಬಹಳ ದೊಡ್ಡ ಲೇಖಕರದಾದರೆ ಇನ್ನೂ ಕಷ್ಟವೇ. ಅದನ್ನು ಸಿನಿಮಾಕ್ಕೆ ಒಗ್ಗಿಸುವುದಿದೆಯಲ್ಲ, ಆ ಪಠ್ಯವನ್ನು ಸಿನಿಮಾ ಪಠ್ಯವಾಗಿಸುವುದಿದೆಯಲ್ಲ, ಅದು ಕಷ್ಟವೇ. ಬೆಟ್ಟದ ಜೀವನದಲ್ಲಿ ನಾನು ಓದಿದ ಮಟ್ಟಿಗೆ ಕಥನವೇ ಇಲ್ಲ, ಅಲ್ಲಿ ಕಥನವೇ ಇಲ್ಲ. ಆದರೆ ಬಹಳ ಒಳ್ಳೆಯ ಕಾದಂಬರಿ ಅದು.
ಒಂದು ಪ್ರಕೃತಿಯ ಮಕ್ಕಳ ಒಂದು ಬದುಕಿನ ಕಥನವನ್ನು, ವ್ಯವಸಾಯದ ಹಿನ್ನೆಲೆಯ ಒಂದು ಬದುಕಿನ ಕಥನವನ್ನು ಹೇಳುವ ಸಿನಿಮಾ ಅಷ್ಟೇ. ಅದರಲ್ಲಿ ಕಥೆಯೇ ಇಲ್ಲದೆ ಇದ್ಮೇಲೆ ಸಿನಿಮಾ ಮಾಡುವ ಬಗೆಯಾದರೂ ಹೇಗೆ? ಇಂಥ ಸವಾಲುಗಳು ಇದ್ದೇ ಇರ್ತವೆ. ವ್ಯಾಪಾರಿ ಚಿತ್ರಗಳಲ್ಲಾದರೆ ಅದು ಬೇರೆ, ಅದು ಎಷ್ಟು ಫೈಟು ಏನು ಎಷ್ಟು ನೃತ್ಯ ಅದು ಬೇರೆ ಅದು. ಆದರೆ ಇಲ್ಲಿ ಹಾಗಲ್ವೇ ಅಲ್ಲ, ಅದನ್ನು ಅದನ್ನ ತರಕ್ಕೂ ಆಗೋದಿಲ್ಲ. ಹಾಗಾದರೆ ಈ ಪಠ್ಯವನ್ನು ನಿರ್ವಹಿಸುವ ಬಗ್ಗೆ ಹೇಗೆ? ಶಿವರಾಮ ಕಾರಂತರಂತಹ ಬರೆದಂಥ ಒಂದು ಒಳ್ಳೆಯ ಕಾದಂಬರಿಯನ್ನು ತಕ್ಕೊಂಡು ಅದನ್ನು ಸಿನಿಮಾ ಮಾಧ್ಯಮಕ್ಕೆ ಒಗ್ಗಿಸುವ ಬಗೆ ಹೇಗೆ ಅಂತನ್ನೋದು ನಾನು ಅವ್ರಿಗೆ ಆವಾಗಲೇ ಹೇಳಿದೆ. ಇನ್ನು ಇದನ್ನು ಸಿನಿಮಾ ಮಾಡೋದು ಕಷ್ಟ. ಅವ್ರು ಯಾವ ಸಿನಿಮಾ ಮಾಡಿದಾಗಲೂ ನಂದು ಈ ಸೊಲ್ಲು ಇದ್ದದ್ದೇ. ಅವರು ಮಾಸ್ತಿಯವರ ಸುಬ್ಬಣ್ಣ ಮಾಡುವಾಗಲೂ ಕೂಡ ನಾನು ಸ್ವಲ್ಪ ಹೆದರಿಕೆಯ ಮಾತುಗಳನ್ನೇ ಆಡಿದೆ. ಅವರೇನು ಹೆದರಲ್ಲ, ಅದು ಬೇರೆ ವಿಚಾರ. ಈ ಥರದ ಮಾತುಗಳು ನಾನು ಉದ್ದಕ್ಕೂ ಆಡ್ದೆ. ಸುಬ್ಬಣ್ಣ ಮಾಡೋದು ಭಾಳ ಕಷ್ಟ, ಮಾಸ್ತಿಯವರ ಕತೆ. ಆಮೇಲೆ ಅದು ಅದು ಕಂತುಕತ್ತಾಗಿ ಅದು ದೂರದರ್ಶನದಲ್ಲಿ ಬಂದಾಗ ನೋಡಿ ಸಂತೋಷಪಟ್ಟದ್ದು ಉಂಟು ನಾನು. ಅದರ ಆತಂಕ ನನಗಿರುವ ಸಂದರ್ಭದಲ್ಲಿ ಅದನ್ನು ಅವರು ಎದುರಿಸುವ, ಅವರು ಸಿನಿಮಾ ನಿರ್ದೇಶಕರು ಆ ಜಗತ್ತಿನಲ್ಲಿ ಪಳಗಿದವರಾದ್ದರಿಂದ ಅವರು ಅದನ್ನು ಸ್ವಲ್ಪ ಧೈರ್ಯವಾಗಿ ನಿರ್ವಹಿಸುವ ಶಕ್ತಿ ಅವರಿಗೆ ಇದೆ. ಅವರಿಗೆ ನನಗೆ ತುಂಬ ಹಿಡಿಸಿದ್ದು, ಬಹುಶಃ ನಿಮಗೂ ಹಾಗನಿಸಿರಬಹುದು ಏನೋ, ಈ ಪ್ರಕೃತಿಗೆ ತನ್ನದೇ ಆದ ಒಂದು ಸಂಗೀತ ಇದೆ. ಅದು ಈ ಪ್ರಕೃತಿಗೆ ತನ್ನದೇ ಆದ ಒಂದು ಸಂಗೀತ ಇದೆ. ಆ ಬೆಟ್ಟದ ಜೀವದಲ್ಲಿ ಏನೂ ದೃಶ್ಯ ಇಲ್ಲ, ನನಗೆ ಹಿಡಿಸಿದ ದೃಶ್ಯ ಏನೂ ದೃಶ್ಯ ಇಲ್ಲದೆ ಇರೋದು. ಅಲ್ಲಿ ಒಂದು ಎರಡು ನಿಮಿಷದ ಒಂದು ಸಂಗೀತ ಇದೆ, ಅದು ಅವಿ ಮನೋಹರ. ಅಲ್ಲಿ ಬರೀ ಗುಡ್ಡ ಬೆಟ್ಟಗಳಿವೆ, ಒಂದಷ್ಟು ಮೋಡಗಳಿವೆ, ಆಕಾಶ ಇದೆ. ಅದಷ್ಟನ್ನೇ ತೋರಿಸಿ ಒಂದು ಸಂಗೀತದ ಹಿನ್ನೆಲೆಯನ್ನು ಅಲ್ಲಿ ಕೊಟ್ಟಿದ್ದಾರೆ, ಒಂದು ಧ್ವನಿ ಕೊಟ್ಟಿದ್ದಾರೆ. ಅದು ನನ್ನ ನೆನಪಿನಲ್ಲಿ ಯಾವಾಗಲೂ ಉಳಿಯುವಂಥ ಒಂದು ದೃಶ್ಯ. ಅದು ಅಷ್ಟು ಚೆನ್ನಾಗಿದೆ ಆ ಸಂಗೀತ. ಅದು ಎರಡೇ ಎರಡು ನಿಮಿಷದ ಸಂಗೀತ. ಅದು ಇನ್ನೊಂದು ದೃಶ್ಯ ಇದೆ ಅಲ್ಲೇ ಕಾದಂಬರಿಯಲ್ಲಿ ಇಲ್ಲದ ದೃಶ್ಯ. ಅದು ಗೋಪಾಲಯ್ಯ ತಾನು ಒಗೆದ ಪಂಚೆಯನ್ನು, ಅಂದರೆ ಪಂಚೆಯನ್ನು ಒದ್ದೆ ಪಂಚೆಯನ್ನು ಶಂಕರಿಯ ಕತ್ತಿಗೆ ಹಾಕುವುದು, ಶಂಕರಿ ಒಗೆದ ಸೀರೆಯನ್ನು ಗೋಪಾಲಯ್ಯನ ಕತ್ತಿಗೆ ಹಾಕುವುದು. ಇದು ನನಗೆ ಇದು ಸ್ವಲ್ಪ ಏನೋ ಚರ್ಚೆ ಮಾಡಿದ, ಇದಕ್ಕೊಂದು ಸ್ವಲ್ಪ ಚರ್ಚೆ, ಈ ದೃಶ್ಯ ಯಾಕೆ ಸೇರಿಸಿದ್ರಿ ಅಂತ ಬಹಳ ಜನ ಕೇಳಿದ್ರು ಅಂತ ಶೇಷಾದ್ರಿ ಹೇಳಿದ್ರು. ನನಗಂತೂ ಅದು ಬಹಳ ಒಳ್ಳೆಯ ದೃಶ್ಯ ಅಂತ ಅನಿಸುತ್ತೆ. ಹೆಣ್ಣು ಗಂಡಾಗದ ಹೊರತು, ಗಂಡು ಹೆಣ್ಣಾಗದ ಹೊರತು ಈ ಬದುಕು ಪೂರ್ಣವಾಗುವುದಿಲ್ಲ. ಶಂಕರಿ, ನಾವು ಮದುವೆ ಅದು ಕಾರ್ತಿಕದಲ್ಲಿ ಅಲ್ದ? ಹೌದು. ಆಗ ನಮಗೆ ಮಾಂಗಲ್ಯ ಕೊಳ್ಳಲಿಕ್ಕೆ ಕೂಡ ದುಡ್ಡಿತ್ತಿಲ್ಲ. ಹೂವಿನ ಮಾಲೆಯ ಆಭರಣ ಆಗಿತ್ತು. ಈ 50 ಕಾರ್ತಿಕಗಳ ನೆನಪಿಗಾಗಿ ಈ ಹೂವಿನ ಮಾಲೆ. ಎಂಥದಿದು? ಎಂಥದೇನು ಹಾಕು ನನಗೆ? ಅಯ್ಯ, ಯಾರಾದರೂ ನೋಡಿದ್ರೆ ಎಂತ ಹೇಳ್ತರು? ಎಂತ ಹೇಳತ್ರ? ಗಂಡ ಹೆಂಡತಿ ಅಂತರ. ಹಾಕು ಹಾಗೆ. ಲಕ್ಷ್ಮೀ ಕಾಣುವಂಥ ಶಂಭು ಬೇರೆ, ನಾರಾಯಣ ಕಾಣುವಂಥ ಶಂಭು ಬೇರೆ, ಗೋಪಾಲಯ್ಯ ಕಾಣುವಂಥ ಶಂಭು ಬೇರೆ, ಶಂಕರಿ ಕಾಣುವಂಥ ಶಂಭು ಬೇರೆ, ಶಿವರಾಮ ಕಂಡುಕೊಂಡಿರುವಂಥ ಶಂಭು ಬೇರೆ, ನಾವು ಕಾಣುವಂಥ ಶಂಭು ಬೇರೆ. ನಮಗೆ ಇದು ಎಲ್ಲ ಸುಖಗಳು ಉಂಟು, ಆದರೆ ನಮ್ಮ ಮಾಣೆ ದೂರ ಆಗಿ ನಾವು ನಿತ್ಯ ಕೊರಗುವ ಹಾಗೆ ಮಾಡಿಬಿಟ್ಟ. ಏನು ಮಾಡೋದು? ಬೆಟ್ಟದ ಜೀವನ ಎಂಥ ಉತ್ಕಟ ಸಂದರ್ಭದಲ್ಲೂ ಕೂಡ ಅವರು ಅದನ್ನು ನಾಟಕೀಯಗೊಳಿಸೋದಿಲ್ಲ. ಒಂದು ಸಮದೂರದಲ್ಲಿ ನಿಂತು ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಅದನ್ನು ನೋಡ್ತಾ, ನಮ್ಮ ಪ್ರೊಫೆಸರ್ ಹನ್ನೂರವ್ರು ಹೇಳಿದ್ದು ಸಾಧ್ಯವಾಗಿದ್ದು ಆ ಧ್ಯಾನಸ್ಥ ಸ್ಥಿತಿಯಿಂದಾಗಿ. ಯಾಕೆಂತಂದ್ರೆ ಅವರಿಗೆ ಕಥೆ ಮುಖ್ಯ ಆಗೋದಿಲ್ಲ, ಕಥೆ ನಡೆಯುವ ಸಂದರ್ಭ, ಕಥೆ ನಡೆಯುವ ಸ್ಥಳ, ಕಥೆ ನಡೆಯುವ ಸಂದರ್ಭದ ರಾಜಕೀಯ ಸಾಮಾಜಿಕ ತಲ್ಲಣಗಳು ಎಲ್ಲವೂ ಮುಖ್ಯವಾಗ್ತಾ ಹೋಗುತ್ತೆ. ಕಥೆಯನ್ನು ಕಥೆಯಷ್ಟೇ ಮುಖ್ಯವಾದಾಗ ಇದನ್ನೆಲ್ಲ ಗಮನಿಸೋದಕ್ಕಾಗೋದಿಲ್ಲ. ನೀವೇನು ಮಾಡಿದ್ರಿ ನಿಮ್ಮ ಈ ಚಿತ್ರದಲ್ಲಿದ್ದರೆ, ಶಿವರಾಮ ಕಾರಂತರ ಅಂತರಂಗದಲ್ಲಿ ಈ ಗೋಪಾಲಯ್ಯನ ವ್ಯಕ್ತಿತ್ವ ಹೇಗಿರಬೇಕು ಅಂತ ನಾನು ಏನು ಚಿತ್ರಿಸ್ಕೊಂಡಿದ್ರು, ಅದು ಅವರ ಮನೆಯೊಳಗೆ ಜೀವನ ಹೇಗೆ ನಡೆಯಿತು ಅನ್ನೋದು, ಅದು ಯಾವುದೋ ಒಂದು ಕಾಲಘಟ್ಟಕ್ಕೆ ತಲುಪದ್ದು ಅಂತ ಮಾಡಿಕೊಂಡಿದ್ದರು ಅವರು. ಆ ಕಾಲಘಟ್ಟವನ್ನು ನೀನು ನೆನಪಿಟ್ಟುಕೊಂಡು ಆ ಕಾಲಘಟ್ಟದ್ದೇ ಕಥೆ ಆಗಬೇಕು ಅನ್ನೋ ಹಾಗೆ ಮಾಡಿದ್ರಿ ಅದನ್ನು.
ಆದ್ದರಿಂದ ಶಿವರಾಮ ಕಾರಂತರ ಮನಸ್ಸಿನಲ್ಲಿ ಏನಿರಬೇಕು, ಏನು ತಿಳಿಸ್ಬೇಕು ಅಂತಿತ್ತು, ಅದನ್ನು ನೀವು ನೇರವಾಗಿ ತಿಳಿಸಿರಿ. ಇದು ಹೊಸಿ ನೋಡಿ ಸ್ವಾಮಿ, ಇದು ಅಂತ ನೋಟಿಸ ಕಾರ್ಮಕ್ಕೆ. ಇದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಗಾಂಧೀಜಿ ಕಡೆಯವರು ಹೊರಡಿಸಿದ ಫರ್ಮಾನು ಕರಪತ್ರ, ತಗೊಳ್ಳಿ. ಅವ್ರು ಯಾಕೆ ತೊಲಗಬೇಕು? ಆ ಎಣ್ಣೆ ನೀರಿನ ಸೀನ್ ಇದೆ ನೋಡಿ, ಅದು ಕ್ಲೈಮ್ಯಾಕ್ಸ್ ಹೋಲ್ ಪಿಕ್ಚರ್. ಅಲ್ಲಿ ಎಷ್ಟು ಚೆನ್ನಾಗಿ ಬಂದೆ ಅಂದರೆ, ಆ ನೀರು ಕುದಿತಾ ಇರ್ತಕ್ಕದ್ದು, ಆ ಕಡೆಯಿಂದ ಬರ್ತಕ್ಕದ್ದು, ಅಲ್ಲಿ ನೀರು ತಣ್ಣೀರು ಹಾಕೋದು, ಸೇರಿಸೋದು, ಎಣ್ಣೆ ಒತ್ತೋದು, ಹೋದ ತಂಗೆ ಇದು ಎಕ್ಸಲೆಂಟ್ ಐಟೆ. ನೋ ಬಾಡಿ ಟು ಬೀಟ್ ಇಟ್. ಮೆಲ್ಲಿಗೆ ಮೆಲ್ಲಿಗೆ, ನನಗೆ ಅಭ್ಯಾಸ ಇಲ್ಲ. ಆಗ್ತದೆ, ಇಡೀ ಮೈ ಅಗರ ಆಗ್ತದೆ. ಈಗ ನಾವು ಸ್ವಲ್ಪ ಕಡಿಮೆ ಆಯ್ತಾ? ಪರವಾಗಿಲ್ಲ, ಆದರೂ ಸ್ವಲ್ಪ ಮುಗಿಲಿಲ್ವಾ? ಮುಗಿಯುತ್ತಾ ಬಂತು. ಈಗ ಸ್ನಾನ ನಾನು ಮಾಡ್ಕೋತೀನಿ, ನೀವು ಹೋಗಿ. ಎಣ್ಣೆ ಸ್ನಾನ ಬೇರೆಯವರಿಂದ ಮಾಡಿಸ್ಕೊಂಡ್ರೆ ಗಮ್ಮತ್ತು. ಹೇಳಿ. ಅಯ್ಯೋ, ಅನಂತರ ಇದಕ್ಕೆ ಛಾಯಾಗ್ರಾಹಕರ ಕೆಲಸ ಮಾಡಿದ್ರು, ಮನೋಹರ್ ಸಂಗೀತ ಕೊಟ್ಟಿದ್ದರು, ಹಾಗೆ ಕೆಂಪರಾಜನ ಎಲ್ಲ ಚಿತ್ರಗಳ ಸಂಕಲನಕಾರ ಅವರೇ, ಸುಚೇಂದ್ರ ಪ್ರಸಾದ್ ಮತ್ತು ದತ್ತಾಂದ್ರಣ ಅವರ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದರು. ಶಿವರಾಮಯ್ಯನಾಗಿ ಸುಚೇಂದ್ರ ಪ್ರಸಾದ್ ಮಾಡಿದರು, ರಾಮೇಶ್ವರಿ ವರ್ಮ, ಲಕ್ಷ್ಮೀ ಹೆಗಡೆ, ಸೊ ಇಂಥವರೆಲ್ಲ ಚೆನ್ನಾಗಿ ಅಭಿನಯಿಸಿದರು. ನಿಮ್ಮ ಮಗನ ಪೂರ್ತಿ ಹೆಸರು ಏನು ಅಂತಂದ್ರಿ? ಕೆಳಬೈಲು ಶಂಭು ಭಟ್ಟ, ಶಾಲೆ ಹೆಸರು ಕೆ ಎಸ್ ಶರ್ಮಾ ಅಂತ ಹೇಳಿದ ಹಾಗಿತ್ತಲ್ಲ, ಹೀಗೆ ಇದ್ರು ನೋಡೋಕೆ. ಕಂಡಿದ್ರ ಅನ್ಸುತ್ತೆ. ಎಲ್ಲಿ? ಸ್ವಾತಂತ್ರ್ಯ ಚಳವಳಿಯಲ್ಲಿ. ಚಳವಳಿ ಅದು ಒಂದೆರಡು ವರ್ಷಗಳ ಹಿಂದೆ ಶಿವಪೂರ್ವ ಅಂಥದ್ದು ಊರು, ಅಲ್ಲೊಂದು ಗುಪ್ತ ಸಭೆ ನಡೆದಿತ್ತು ನಮ್ಮದು. ಆಗ ನಾವು ಪರಸ್ಪರ ಪರಿಚಿತ ಆದ್ವಿ. ಪ್ರಕೃತಿನ ಮಣಿಸಬಹುದಾದಂಥವನು ಕೃಷಿಗೆ ಭೂಮಿಯಾಗಿ ಪರಿವರ್ತನೆ ಮಾಡಿ ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಬಲ್ಲಂಥ ಒಬ್ಬ ವ್ಯಕ್ತಿ ಸಂಬಂಧವನ್ನು ಮಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋಗುತ್ತೆ ಅಂತನ್ನೋದು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿ ಆ ಆಶಯದಲ್ಲಿ ವಿವರಿಸಿ ಹೇಳಿದ್ರಿ ಅದನ್ನು. ಇದು ನಿಜವಾಗಲೂ ಇದು ಚಿತ್ರ ಅದು ಏನೋ ಗಳಿಸಿದೆ, ಅದರ ಆಶಯವನ್ನು ಪೂರ್ತಿ ಅದನ್ನು ಒಟ್ಟಾಗಿ ಗಳಿಸಿದೆ ಅಂತಂತೂ ನೋಡೋದೇ. ಆದರೂ ಕೂಡ ನನಗೆ ಏನೋ ಇನ್ನೂ ವಿಶಿಷ್ಟವಾಗಿ ಗೋಚರಿಸಿದೇನು ಅಂತಂದರೆ ಆ ಪಾತ್ರಗಳ ನಡುವೆಯೇ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿರೋದು. ಎಲ್ಲೂ ಕೂಡ ಅದನ್ನು ಏನೋ ಪಾತ್ರಗಳನ್ನ ಸಂಘರ್ಷ ಮಟ್ಟಕ್ಕೆ ಅದನ್ನು ತಗೊಂಡೋಗಿ ನಿಲ್ಲಿಸದೆ ಅದರದೇ ಆದಂಥ ನೆಲೆಯಲ್ಲಿ ಅದರ ತಾನೇ ತಾನಾಗಿ ವಿಸ್ತರಿಸ್ಕೋತಾ ಅದರ ಕಥಾನಕವನ್ನು ಕಟ್ಕೊಂಡಿರೋ ಕ್ರಮ ಇದೆಯಲ್ಲ, ಅದು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕುಸುರಿ ಕೆಲಸ, ಅದರಲ್ಲಿ ಅದ್ಭುತವಾಗಿ ಸಾಧನೆ ಆಗಿದೆ ಅಂತ ನನಗನ್ಸುತ್ತೆ. ಶಿವರಾಮ್ ಅವನ ಬದುಕನ್ನು ಮತ್ತು ಉಳಿದ ಅನೇಕರ ಬದುಕನ್ನು ಅವನು ಥರ ಛಿದ್ರ ಛಿದ್ರ ಮಾಡ್ತಾ ಇರ್ತಾನೆ. ಒಂದು ದೊಡ್ಡ ಆಶಯಕ್ಕಾಗಿ ಒಂದು ಚಿಕ್ಕ ಆಶಯವನ್ನು ನಾವು ಸಾಯಿಸೋದು ಸರಿಯೋ ತಪ್ಪು, ಇದೊಂದು ನೈತಿಕ ಪ್ರಶ್ನೆ. ಈ ಪ್ರಶ್ನೆಯನ್ನು ಅವರು ಸಿನಿಮಾದಲ್ಲಿ ಇರ್ತಾರೆ. ಇದಕ್ಕೆ ಉತ್ತರ ನಾವು ಯಾರೂ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಈ ನೈತಿಕ ಪ್ರಶ್ನೆ ಕಾಡ್ತಾ ಇರುತ್ತೆ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಎರಡೂ ಆಗದೇ ಇದ್ದ ಒಂದು ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ. ಸಾಧ್ಯ ಇಲ್ಲ ಅಂದ್ರೆ ನಮಗೆಲ್ಲ ಉತ್ತರ ಗೊತ್ತಿರುತ್ತೆ. ಸಾಧ್ಯವೇ ಅಂತ ಪ್ರಶ್ನೆ ಕೇಳ್ತಾನೆ. ಈ ಎರಡೂ ಆದರ್ಶಗಳ ಒಳಗೆ ಇರುವಂತಹ ವೈರುಧ್ಯಗಳನ್ನು ನಾವು ಹೇಳ್ತಾ ಬರ್ತೀವಿ. ಹಾಗಂತ ಇದು ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಎರಡು ದ್ವಿದಳ ವಿಭಾಗ ಮಾಡಿಬಿಟ್ಟು ಅವುಗಳ ನಡುವೆ ಸಂಘರ್ಷ ಹುಡ್ಸೋದಲ್ಲ, ಎರಡು ಒಳ್ಳೆಯದರ ನಡುವೆ ಇರುವ ಸಂಘರ್ಷವನ್ನು ಎತ್ತಿ ಹಿಡಿಯೋದು.
ಇದು ಒಂದು ದೊಡ್ಡ ಚಿಂತಕ ಕೇಳುವಂಥ ಪ್ರಶ್ನೆ. ಅಂಥ ಪ್ರಶ್ನೆಗಳನ್ನು ಶೇಷಾದ್ರಿಯವರ ಸಿನಿಮಾದಲ್ಲಿ ಕೇಳಿದ್ದಾರೆ, ತೋರಿಸಿದ್ದಾರೆ, ನಮಗೆಲ್ಲ ಇದರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ ಪ್ರೇಕ್ಷಕನಾದ ನಮಗೆಲ್ಲ. ಅದು ಆ ಸಿನಿಮಾಗಳ ದೊಡ್ಡ ಗುಣ ಅಂತ ಹೇಳೋದು. ಅದಕ್ಕಾಗಿ ನಾನು ನಿಜವಾಗಿಯೂ ಶೇಷಾದ್ರಿಯವರ ಸಿನಿಮಾಗಳ ಬಗ್ಗೆ ಯಾವಾಗಲೂ ಉತ್ಸುಕ ಆಗಿದ್ದೇನೆ. ಆಮೇಲೆ ಚಿತ್ರ ಬಂದ ಮೇಲೆ ಎಲ್ಲರೂ ಇದನ್ನು ಮೆಚ್ಚಿಕೊಂಡ್ರು. ರಾಷ್ಟ್ರಮಟ್ಟದಲ್ಲಿ ಕೂಡ ಈ ಚಿತ್ರಕ್ಕೆ ಮತ್ತು ಅತ್ಯುತ್ತಮ ಪರಿಸರ ಚಿತ್ರ ಅನ್ನೋ ಒಂದು ಪ್ರಶಸ್ತಿ ಬಂತು. ಅದು ನನಗೆ ಸಮಾಧಾನದ ಸಂತೋಷದ ವಿಚಾರ. ಏನಮ್ಮ ಇದು? ಹಶುವಾದಾಗ ತಿನ್ಲಿಕ್ಕೆ. ಅಯ್ಯೋ, ಯಾಕಮ್ಮ ತೊಂದರೆ ತಗೊಂಡ್ರಿ? ನಿನ್ನ ಇಲ್ಲಿ ಉಳಿಸ್ಕೊಂಡು ನಾವು ನಿನಗೆ ತೊಂದರೆ ಕೊಟ್ಟವೋ ಏನೋ. ಎಂಥ ಮಾತಾಡ್ತೀರಮ್ಮ, ನನಗಿದೊಂದು ವಿಶಿಷ್ಟ ಅನುಭವ ಅಲ್ವೇ? ಈ ಕಾಡು, ಈ ಮನೆ, ನಿಮ್ಮ ಆತಿಥ್ಯ, ಭಟ್ರು, ಆ ಕಾಟು ಮೂಲೆ, ನಾರಾಯಣ, ಲಕ್ಷ್ಮಿ, ಈ ಮುದ್ದಾದ ಮಕ್ಕಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನಂತೂ ನಾನು ಮರೆಯುವುದೇ ಇಲ್ಲ. ಬೆಟ್ಟದ ಜೀವ ಅಂದರೆ ಬರೀ ಗೋಪಾಲಯ್ಯ ಅಂತ ಅಲ್ಲ ನನ್ನ ಪ್ರಕಾರ. ಇಲ್ಲಿ ಈ ನಾಲ್ಕು ಪಾತ್ರಗಳು ಬೆಟ್ಟದ ಜೀವಗಳು. ಅದಕ್ಕೆ ಕೊನೆಯಲ್ಲ ಮಾತನ್ನು ಸೇರಿಸ್ತೀನಿ. ನಿಮ್ಮ ಎಲ್ಲ ಈ ಬೆಟ್ಟದ ಜೀವಗಳನ್ನು ನೋಡಿ ನನಗೆ ಸಂತೋಷ ಆಯಿತು. ಯಾವತ್ತೂ ನಾನು ಮರೆಯೋಲ್ಲ ನಿಮ್ಮನ್ನು ಅಂತ ಹೇಳ್ತೇನೆ. ನೀವು ಕಾರಂತರು ಒಡನಾಟಿ ಆಗಿದ್ದರು, ಒಡನಾಟ ತುಂಬ ಹೊಂದಿದ್ದವರು. ಅವರು ಬಹುಶಃ ಈ ಚಿತ್ರ ನೋಡಿದರೆ ಅವ್ರ ಮನಸ್ಸಿಗೆ ಇದು ಎಷ್ಟು ಚೆನ್ನಾಗಿ ಹಿಡಿಸ್ತಾ ಇತ್ತು ಅಂದರೆ ನನಗೆ ಇವಡೆ ಕಂಗ್ರ್ಯಾಚುಲೇಟೆಡ್ ಯು, ಒಂದು ಪರ್ಸನಲ್ ಆಗಿ ಒಳ್ಳೆಯ ಚಿತ್ರ ಮಾಡಿದೆ ಸಂತೋಷ ಅಂತ ಅವರೇ ಹೇಳ್ತಾ ಇದ್ರು. ಹಾಗಿದೆ ಈ ಚಿತ್ರ. ಎಲ್ಲ ಕನ್ನಡಿಗರ ಸಾಹಿತಿಗಳ ಪರವಾಗಿ ನಿಮಗೆ ನನ್ನ ಅಭಿನಂದನೆ ಇದರಲ್ಲಿ. ಔರ್ ಫಿಲ್ಮ್ ಕಿ ನಿರ್ದೇಶಕ್ ಶ್ರೀ ಪಿ ಶೇಷಾದ್ರಿ, ಇನ್ಕೋ ಮಿಲ್ತಾ ಹೈ ರಜತ್ ಕಮಲ್.